ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಟಿ ಆ್ಯಂಡ್ ವಿಲೇಜ್ ಕಿಚನ್. ಇವತ್ತು ನಾನು ಫಿರ್ನಿ ಮಾಡಿ ತೋರಿಸತ್ತೀನಿ. ಇದೊಂದು ಸಿಹಿ, ನಾವು ಫಂಕ್ಷನ್ ಅದು ಇದ್ದಾಗ ಇದನ್ನು ಭಾಳ ಮಾಡ್ತೀವಿ. ಇದಕ್ಕೆ ಮೇನ್ ಒಂದು ಸ್ಪೂನ್, ಸಣ್ಣ ಟೀ ಸ್ಪೂನ್ಲೇ ಒಂದು ಕಾರ್ನ್ ಫ್ಲೋರ್ ಹಿಟ್ಟು ಹಾಕೊಂಡಿನಿ. ಇದನ್ನು ಕಲಿಸ್ಕೊತೇನೆ ನಾನು. ಮೊದಲು ಸ್ವಲ್ಪ ನೀರಾಗ ಕಲಿಸ್ಕೊಳ್ರಿ, ಇದೇನು ಇದು ಇರಬಾರ್ದು, ಹಂಗೆ ನೋಡ್ಕೊಂಡು ಕಲಿಸ್ಬೇಕು ಎಲ್ಲ ಗಂಟಿಲ್ದಂಗೆ. ಈ ಥರ ಆತದಿಷ್ಟ ಇದನ್ನು ಕಲಿಸಿಟ್ಕೊತೀನಿ. ಆಮ್ಯಾಗ ಇಡ್ಲಿ ರವಲ್ಲೆ ನಾ ಮಾಡಾಕತ್ತಿದ್ದೆ. ಎಲ್ಲರೂ ಅಕ್ಕಿ ಆಗೋದು ಮಾಡ್ತಾರೆ, ಇದು ಇಮ್ಮಿಡಿಯೇಟ್ಲಿ ಮಾಡ್ಬೋದು. ಅಕ್ಕಿ ಆದ್ರೆ ಮತ್ತೆ ಅದು ನೆನೆ ಹಾಕಿ ಅದು ಟೈಮ್ ತೊಗೊಂತೈತಿ. ಇದೇನಿಲ್ಲ, ಇಡ್ಲಿ ರವ ಇರೋದ್ರಾಗನ ಜಲ್ದಿ ಆಗಿ ಮಾಡ್ಬೋದು. ಇದನ್ನು ತೊಳ್ಕೊತೇನೆ ನಾ ಮೊದಲು. ಇದು ನೀಟಾಗಿ ಮೊದಲು ತೊಳೆದಿಟ್ಕೋಬೇಕು. ಸಾಕು, ಒಂದು ನೀರಲ್ಲೇ ತೊಳೆದ್ರೆ ಸ್ವಲ್ಪ ಏನಾರು ಇದು ಇದ್ರೆ ಅದು ಬರ್ತೈತಿ. ಅಷ್ಟೇ, ಇದನ್ನು ಜಳ ಜಳ ಹಿಂಗೆ ತೊಳೆದು ಇದು ನೀರೆಲ್ಲ ತಕೊಂಡ್ಬಿಡ್ಬೇಕು, ಏನು ನೀರಿಲ್ದಂಗೆ. ಈ ಥರ ಬಾಸ್ಮತಿ ರೈಸ್ನಾಗ ಅಕ್ಕಿ ಒಳಗೆ ಅವೆಲ್ಲ ಮಸ್ತ್ ಹಾಕತ್ತೆ, ಅದ್ರಾಗೂ ಇದು ಹಂಗೆ ಹಾಕ ಸೇಮ. ಅದು ಸ್ವಲ್ಪ ನೆನೆ ಹಾಕೋದು ಟೈಮ್ ತೊಗೊತೈತಿ. ಇದೇನಿಲ್ಲ, ಇಷ್ಟು ತೊಳ್ಕೊಂಬಿಟ್ರೆ ಮುಗೀತು. ಇದು ಮುಂದೆ ಹೆಂಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ಇದು ಗ್ಯಾಸ್ ಹಚ್ಚಿ ನಾನು ಫ್ಯಾನ್ ಕಾಯಕ್ಕಿಟ್ಟೀನಿ. ಇದಕ್ಕೊಂದು ಎರಡು ಸ್ಪೂನ್ ತುಪ್ಪ ಹಾಕೊತೀನಿ ಗೋಡಂಬಿ ಹುರ್ಕೊಳಕ್ಕೆ. ಬಾಳೆಹಣ್ಣು ಬೇಡ, ಎರಡು ಸ್ಪೂನ್ ಸಾಕು. ಇದು ಕಲತಿ ಇದಕ್ಕೆ ಇವನು ಗೋಡಂಬಿ ಹಾಕೊಳತ್ತೀನಿ ನಾನು. ಒಂದು 10 to 12 ಗೋಡಂಬಿ ಇದಾವೆ, ಪೀಸ್ ಮಾಡಿಟ್ಕೊಂಡಿನಿ. ನಿಮಗೆ ಅಷ್ಟೇ, ಸ್ವಲ್ಪ ಬ್ರೌನ್ ಕಲರ್ ಬಂದ್ರೆ ಸಾಕು. ನೀವು ಯಾವ್ದಾರ ಮತ್ತೆ ಡ್ರೈ ಫ್ರೂಟ್ಸ್ ಬೇಕಂದ್ರೆ ಹಾಕೋಬೋದು. ನಾನು ಇಷ್ಟ ಹಾಕತ್ತೀನಿ. ಪಿಸ್ತಾ ಮ್ಯಾಗ ಡೆಕೊರೇಟಿಗೆ ಹಾಕ್ತೀನಿ, ಎರಡ ಐಟಮ್ ಹಾಕತ್ತೀನಿ. ಆಯ್ತಿದೆ, ಸಾಕಿಷ್ಟ. ಇದನ್ನ ತೆಗೆದು ಹಾಲು ಕಾಸಕ್ಕಿಡ್ತೇನೆ ನಾನು. ಹಾಲು ಕಾಯಿಲಿ ಚಲೋ ಹೊತ್ತಿನಂಗೆ ಹಾಲು ಕಾಸ್ತಂಗೊಂಡು ಮೊದಲು ಇದು ಚಲೋ ಕುದಿ ಬರಲಿ ಹಾಲು, ಆಮೇಲೆ ತೋರಿಸ್ತೀನಿ. ಹಾಲಾಗ ಹಿಂಗೆ ಚೆಕ್ ಮಾಡ್ಕೊತಿರ್ಬೇಕು, ಕೆನಿ ಬಂದರೂ ಹೊಳ್ಳಿ ಇದ್ರಾಗ ಹಿಂಗೆ ಇದು ಮಾಡಿ ಇದ್ರಾಗ ಇದು ಮಾಡ್ಬೇಕು. ಇದನ್ನು ಕರಗಿಸ್ದಂಗೆ ಮಾಡ್ಬೇಕು, ಕೆನಿ ತೆಗಿಬಾರ್ದು. ಚಲೋ ಕುದಿಬೇಕು ಇದು, ಪಳ ಪಳ ಪಳ. 1/2 ಲೀಟ್ರ್ ಹಾಲು ತೊಗೊಂಡೇನೆ ನಾನು, ಅದಕ್ಕೆ 1/4 ಕಪ್ ಇದು ತೊಗೊಂಡೇನಿ ಇಡ್ಲಿ ರವ. 1/4 ಐತಿ ಇಡ್ಲಿ ರವ. ನೀವು ಹೆಚ್ಚು ಕಮ್ಮಿ ಗಟ್ಟಿ ಬೇಕಂದ್ರೆ ಅದು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಮಸ್ತ್ ಇರ್ತೈತಿ, ಇಮಿಡಿಯೇಟ್ಲಿ ಮಾಡೋಕ್ಕೆ ಫಂಕ್ಷನ್ಗೆ ಮಾಡ್ಬೋದು, ಏನಾರ ಸ್ವೀಟ್ ಇದನ್ನ ಮಾಡ್ಬೋದು, ಮಸ್ತ್ ಇರ್ತೈತಿ. ನಾವೆಲ್ಲ ಏನು ಮನ್ಯಾಗ ಫಂಕ್ಷನ್ ಇದ್ರು ನಾವು ಇದನ್ನ ಸ್ವೀಟ್ ಮಾಡ್ತೀವಿ ಜಾಸ್ತಿ. ಜಲ್ದಿನೂ ಆಕತಿ, ಭಾಳೇನು ಇಂಗ್ರೀಡಿಯೆಂಟ್ಸು ಇಲ್ಲ, ಹಾಲೊಂದು ಇದ್ರೆ ಸಾಕು. ಆಯಿತು, ಇದೆಲ್ಲ ಕುದಿ ಆಗತೈತಿ. ಅದು ಇಡ್ಲಿ ರವ ತೊಳ್ಕೊಂಡೇನಲ್ಲ, ಅದನ್ನು ಹಾಕ್ತೇನೆ. ಇದಕ್ಕೆ ನೋಡ್ಕೊಂಡು ಹಾಕ್ಬೇಕು, ಒಮ್ಮೆಗೆ ಅಂತ ಹಾಕ್ಬಾರ್ದು. ನಾ ತೊಳೆದಿಟ್ಕೊಂಡಿದ್ದೆ, ಸ್ವಲ್ಪ ಇಷ್ಟಿಷ್ಟು ಹಾಕ್ಕೊಂಡು ನೋಡ್ಕೋಬೇಕು. ಈಗ 1/2 ಲೀಟ್ರ್ ಹಾಲಿಗೆ ನಾ 1/4 ಕಪ್ ಇಡ್ಲಿ ರವ ತೊಗೊಂಡೀನಿ. ಆದರೂ ನೋಡ್ಕೊಂಡು ಹಾಕಿ, ಒಮ್ಮೆ ಹಾಕ್ಬಿಡ್ಬೇಡ್ರಿ, ನೋಡ್ಕೋಬೇಕು ಇದನ್ನು. ಈ ಥರ ತಿಳುವಾಗೇ ಇರ್ಬೇಕು, ಆರ್ತಂದ್ರೆ ಇದು ಗಟ್ಟಿ ಆಕತಿ, ಹಿಂಗೆ ತಿಳುವಾಗೆ ಕಾಣ್ತಿರ್ಬೇಕು. ಇದು ಕರೆಕ್ಟಾಗಿ ಆಗೈತಿ, ಇದಕ್ಕಿಷ್ಟು ಹಾಕ್ಬಿಡ್ತೀನಿ ನಾನು. ಇಷ್ಟು ಹಾಕಿದೆ ನಾನು, ಇದು 1/4 ಕಪ್ ಇದು. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಆದರೂ ತಿನ್ನೋದಕ್ಕೆ ಮಸ್ತ್ ಇರ್ತೈತಿ. ಚಲೋ ಕುದಿಲಿದೆ, ಕುದ್ಮೇಲೆ ತೋರಿಸ್ತೇನೆ ನಾನು ನಿಮಗೆ. ಇದು ಕುದಿಯಾಕತ್ತೈತಿ, ನಾ ಆಗಲೇ ಕಾರ್ನ್ ಫ್ಲೋರ್ ಇಟ್ಟು ಕಲಿಸ್ಕೊಂಡು ತೋರಿಸಿದೆ ನಿಮಗೆ. ನಾನು ಇದು 1/2 ಲೀಟ್ರ್ ಹಾಲಿಗೆ ಬರೀ 1 teaspoon ಟೇಬಲ್ ಸ್ಪೂನ್ ಅಲ್ಲ, ಟೀ ಸ್ಪೂನ್ ಇಷ್ಟು ಕಲಿಸ್ಕೊಂಡೇನಿ. ಇದಕ್ಕೆ ಹಾಕಾಕತ್ತೆ ನಾನು, ಅಂದರೆ ಇದು ಥಿಕ್ನೆಸ್ ಇರಲಿ ಅನ್ನೋದಕ್ಕೆ. ಇದು ಬಿಟ್ಕೋಬಾರ್ದು, ಹರಿಬಾರ್ದು, ಇದು ಯಾವಾಗಲೂ ಗಟ್ಟಿಯಾಗಿ ಹೆರ್ಕೊಂಡಂಗೆ ಆಗ್ಬೇಕು, ಅಂದರೆ ಇದು ಚಲೋ ಇರ್ತೈತಿ. ಗ್ಯಾಸ್ ನೋಡ್ಕೊರಿ, ಸಣ್ಣ ಇಟ್ಟು ಇದಕ್ಕೆ ನಾ ಸಕ್ಕರೆ ಹಾಕಾಕತ್ತೇನಿ. ಸಿಹಿ ನಿಮಗೆ ಯಾವ ಪ್ರಕಾರ ಬೇಕು ಆ ಪ್ರಕಾರ ಹಾಕೋಬೋದು. ನಾ 1/2 ಕಪ್ ಸಕ್ಕರೆ ಹಾಕೀನಿ ಈಗ. ಈಗ ಸ್ವಲ್ಪ ಸಕ್ಕರೆ ಕರಗಲಿ, ಇದಕ್ಕೆ ನಾ ಒಂದು ಚುಟ್ಕಿ ಏಲಕ್ಕಿ ಪುಡಿ ಹಾಕ್ಕೊಳತ್ತೀನಿ. ಇಷ್ಟಿದೆ. ಆಮೇಲೆ ಇದಕ್ಕೊಂದು ಸ್ವಲ್ಪ ಮಿಲ್ಕ್ ಮೀಡ್ ಹಾಕೊತೀನಿ ನಾನು, ಅಮೂಲ್ ಮಿಲ್ಕ್ ಮೀಡ್.
ಟೇಸ್ಟ್ ಇರ್ತೈತಿ, ಚಲೋ ಇರ್ತೈತಿ. ಹಾಕ್ಬೇಕು ಅದನ್ನು ಸ್ವಲ್ಪ ಹಾಕಾಕತ್ತೇನೆ ನಾನು. ಒಂದು 4 ಟೇಬಲ್ ಸ್ಪೂನ್ ಹಾಕತ್ತೆ ನೋಡ್ರಿ ಇದು. ಅಷ್ಟೈತಿ, ಇದನ್ನು ಅಳತಿ ಮಾಡಿ ಇಟ್ಟಿದ್ದಿದೆ. ಇದು 4 ಟೇಬಲ್ ಸ್ಪೂನ್ ಐತಿ ಮಿಲ್ಕ್ ಮೇಡ್. ಅಮೂಲ್ದು ನೀವು ಯಾವ ಬ್ರ್ಯಾಂಡ್ ಆದರೂ ಹಾಕ್ಕೋಬೋದು. ಕವಾನು ಹಾಕ್ಕೋಬೋದು ಇದಕ್ಕೆ, ಆದರೆ ಮಿಲ್ಕ್ ಮೇಡ್ ಚಲೋ ಆಕತಿ, ಕರಗ್ತೈತಿ ದೌಡು. ಸ್ವಲ್ಪ ಗ್ಯಾಸ್ ಜೋರಿಟ್ಟು ಚಲೋ ಕುದಿಸ್ಕೋಬೇಕು ಇದನ್ನು. ಆಮೇಲೆ ನಾ ಗೋಡಂಬಿ ಹುರ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಬಿಡ್ತೀನಿ. ಇದು ಸ್ವಲ್ಪ ಈ ತುಪ್ಪ ಇರ್ತೈತಿ ಇದಕ್ಕೆ, ಇದ್ರಾಗ ಹಾಕ್ಕೊಂಡು ಹೊಳ್ಳಿ ಇದಕ್ಕೆ ಹಾಕ್ಕೊಂಡ್ಬಿಡ್ಬೇಕು ಇದನ್ನು. ನೀವು ಬೇಕಂದ್ರೆ ಕೇಸರಿನ ಹಾಕ್ಕೋಬೋದು. ನಾ ಇಲ್ಲಿ ಏನು ಹಾಕಾಕತ್ತಿಲ್ಲ, ವೈಟಾಗಿ ಚಲೋ ಇರ್ತೈತಿ, ಇದು ಮಸ್ತ್ ಇರ್ತೈತಿ ನೋಡೋಕ್ಕೆ. ನಾ ಅದಕ್ಕೆ ವೈಟಾಗಿ ಇದು ಮಾಡೀನಿ. ಆಯ್ತು, ಚಲೋ ಕುದೀಲಿ ಇದು ಒಂದು ಸ್ವಲ್ಪ. ಇದು ಈ ಥರ ಇದು ಇನ್ನೂ ಗಟ್ಟಿ ಆಕತ್ತಿ, ಇದು ಆರ್ದಂಗೆ ಆರ್ದಂಗೆಲ್ಲ. ಸಿಹಿ ನಿಮ್ಗೆ ನೋಡ್ಕೊಂಡು ಹಾಕ್ರಿ, ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಕುದೀಲಿದು ಸಣ್ಣ ಉರಿ ಮ್ಯಾಗ, ಆರ್ದಂಗೆ ಗಟ್ಟಿ ಆಕತ್ತಿ ಇದೆ. ಇಶ್ ಈ ಕಂಟೆಂಟ್ಸ್ ಒಳಗಿರಲಿ, ಇದು ಆರ್ದಂಗೆ ಫ್ರಿಜ್ನಾಗ ಇಡ್ತೀವಲ್ಲ ಇನ್ನೂ ಗಟ್ಟಿ ಆಕತ್ತಿ. ಫ್ರಿಜ್ನಾಗ ಇಟ್ಟು ತಿನ್ಬೋದು, ಹಂಗನ್ನು ತಿನ್ಬೋದು ಇದೇನು. ಆದರೆ ಹಾಲು ಮಾತ್ರ ಆದಷ್ಟು ಗಟ್ಟಿಯಾಗಿರಲಿ, ಗಟ್ಟಿ ಹಾಲಿದ್ದಷ್ಟು ಚಲೋ. ಮಿಲ್ಕ್ ಮೇಡ್ ಆಪ್ಷನ್ ಐತೆ, ಬೇಕಂದ್ರೆ ಹಾಕೋರು ಬ್ಯಾಡ್ ಅಂದ್ರಿಲ್ಲ. ಹಾಲು ಚಲೋ ಎಷ್ಟು ಗಟ್ಟಿ ಇದ್ದಿತ್ತು, ಇದು ಸ್ವೀಟ್ ಅಷ್ಟು ಚಲೋ ಆಕತಿ. ಇದು ಇನ್ನೂ ಕುದೀಲಿ, ಇನ್ನೊಂದು ಸ್ವಲ್ಪ ತಿಕ್ನೆಸ್ ಹಾಕಬೇಕು ಇನ್ನೊಂದಿಟ್ಟು ಆಗೈತಿ. ಇದು ಇದೊಂದು ಎಲ್ಲ ಹಾಲಿನಾಗ ಮಾಡೋದು, ಇವೊಂದು ಇದು ಹುಷಾರಿರಲಿ, ಆ ಖಾರದ್ದು ಏನು ಇದು ಆಗಬಾರ್ದು. ಆತಿದ್ದು ಒಂದಿಟ್ಟು ಇದನ್ನು ಮುಚ್ಚಿ ಒಂದು 5 ನಿಮಿಷ ಮುಚ್ಚ್ತಾನೆ. ಇದನ್ನು ಮುಚ್ಚಿದ ಮ್ಯಾಗ ಒಂಥರ ಬೇರೆ ಆಗ್ತೈತಿ ಕಲರ್ ಅದಲ್ಲಿ. ಇದನ್ನು ಅಲ್ಲಿ ಇದನ್ನು ಬಂದ್ ಮಾಡಿ ಒಂದು 5 ನಿಮಿಷ ಮುಚ್ತೇನೆ ನಾನು. ಆಗೈತಿ ಇದೆಲ್ಲ. ಇದನ್ನು ಆದಷ್ಟು ಮಣ್ಣಿಂದ್ರಾಗ ಸರ್ವ್ ಮಾಡ್ಕೊಂಡು ತಿಂದ್ರೆ ಭಾಳ ಚಲೋ ಇರ್ತೈತಿ, ಮಸ್ತ್ ಇರ್ತೈತಿ. ನಾನು ಇಷ್ಟಿಷ್ಟು ಪ್ಲೇಟ್ ಅದಾವೆ ನಮ್ಮ ಕಡೆ, ನಮ್ಮ ಮನ್ಯಾಗ ಹಾಗಾಗತ್ತೆ. ನಾನು ಅದಕ್ಕೆ ಈ ಥರ ಪ್ಲೇಟ್ನಾಗ ಆದರೆ ಮಸ್ತ್ ಈ ಮಣ್ಣಿಂದ್ರಾಗ ಅವ್ರು ಭಾರಿ ಆಕತ್ತಿದೆ. ಇನ್ನೊಂದು ಹಾಕ್ತೀನಿ ಮಣ್ಣಿಂದ್ರಾಗ ಈ ಥರ ಹಾಕಿ ಇದಕ್ಕೆ ಮ್ಯಾಗ ಪಿಸ್ತಾ ಹಾಕ್ಬಿಟ್ರೆ ಮುಗೀತು. ಹಾಕಿ ತೋರಿಸ್ತೇನೆ ನಿಮಗೆ. ಇದೆಲ್ಲ ರೆಡಿ ಆಗಿತ್ತಿದೆ, ಹೆಂಗೆ ಮಾಡೋದನ್ನು ತೋರಿಸಿನಿ. ನೀವು ಹಂಗೆ ಮಾಡಿರಿ, ಒಂಬಿಟ್ಟು 2 ಸಲ ಟ್ರೈ ಮಾಡಿರಿ, ಬರ್ತೈತಿ. ಭಾಳ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಮನೆಯಾಗ ಏನೈತೆ ಅದಲ್ಲೇನು ಮಾಡುವಂಥದ್ದು. 10-10 ನಿಮಿಷನೊಳಗೆ ಆಕತಿ. ಇದನ್ನು ಬೇಕಂದ್ರೆ ಫ್ರಿಜ್ನಾಗ ಇಟ್ಕೋಬೋದು, ಕಡಲಿನ ಇಟ್ಕೊಂಡು ತಿನ್ಬೋದು. ಮುಂದೆ ಬರೋ ನಮ್ಮ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ, ಲೈಕ್ ಮಾಡಿರಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.